ಓಟಿಟಿಯಲ್ಲಿ ಫಿಲಂಗಳನ್ನು ರಿಲೀಸ್ ಮಾಡಲು ರೆಡಿ ಎಂದ್ರು ರಾಕ್ ಲೈನ್ ವೆಂಕಟೇಶ್. ವೀಕ್ಷಕರೇ, ರಾಕ್ ಲೈನ್ ವೆಂಕಟೇಶ್ ಎಂಬ ನಿರ್ಮಾಪಕ ನಟ ಬರೀ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತ ಅಲ್ಲ, ಟಾಲಿವುಡ್ ಕಾಲಿವುಡ್ ಇಂದ ಹಿಡಿದು ಬಾಲಿವುಡ್ ನಲ್ಲೂ ಕೂಡ ಸಲ್ಮಾನ್ ಖಾನ್ ಹಾಕೊಂಡು ಸಿನಿಮಾ ಮಾಡಿ ಗೆದ್ದಂತವರು. ರಾಕ್ ಲೈನ್ ವೆಂಕಟೇಶ್ ಅವರ ಫಿಲಂ ಅಂದ್ರೆ ಅದ್ದೂರಿತನಕ್ಕೆ ಒಂದು ಹೆಸರು. ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ ಬಂದ್ರು ನೊಂದವರಿಗೆ ಸ್ಪಂದಿಸ್ತಾ ಬಂದವರು. ಅಂಬರೀಶ್ ಅವರ ಜೊತೆ ಜೊತೆಗೆ ನಿಂತು ಕನ್ನಡ ಚಿತ್ರರಂಗಕ್ಕೆ ಹಲವಾರು ಸೇವೆನ ಮಾಡಿದ್ದಾರೆ. ಅಂಬರೀಶ್ ಅವರ ನಂತರ ಕನ್ನಡ ಚಿತ್ರರಂಗದಲ್ಲಿ ಸಮಸ್ಯೆಗಳು ಅಂತ ಬಂದಾಗ ಚಿತ್ರರಂಗ ನೆನೆಸ್ಕೊಳ್ಳುವಂತ ವ್ಯಕ್ತಿನೇ ರಾಕ್ ಲೈನ್ ವೆಂಕಟೇಶ್. ಈಗ ಕೊರೋನಾ ವೈರಸ್ ದಾಳಿಯಿಂದಾಗಿ ಚಲನಚಿತ್ರ ಪ್ರದರ್ಶನ ಕಾಣ್ತಿಲ್ಲ. ಚಿತ್ರರಂಗದ ಸ್ಥಿತಿ ಚಿಂತಾಜನಕವಾಗಿದೆ. ಹಲವಾರು ಜನ ನಿರ್ಮಾಪಕರು ನಾವು ಸಾಲ ಮಾಡುತ್ತಂದು ಸಿನಿಮಾ ಮಾಡಿದ್ದೀವಿ, ಬಡ್ಡಿ ಕಟ್ಟಕ್ಕಾಗಲ್ಲ, ಬಂದಷ್ಟು ದುಡ್ಡು ಬರಲಿ ಅಂತ ಅಂದ್ಬಿಟ್ಟು ಓಟಿಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಫಿಲಮ್ ಡಿಸ್ಟ್ರಿಬ್ಯೂಟರ್ಸ್ ಹಾಗೂ ಥಿಯೇಟರ್ ಮಾಲೀಕರು ನಿರ್ಮಾಪಕರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಆದ್ರೆ ಚಿತ್ರರಂಗನ ಪ್ರತಿನಿಧಿಸುವಂತ ರಾಕ್ ಲೈನ್ ವೆಂಕಟೇಶ್ ಅವರು ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡಕ್ಕೆ ರೆಡಿ ಅನ್ನೋ ಒಂದು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ನಾನು ಸಿನಿಮಾ ತೆಗೆದ್ರೆ ಅದ್ದೂರಿಯಾಗಿ ಚೆನ್ನಾಗೇ ತೆಗೆಯೋದು. ನನ್ನ ಸಿನಿಮಾ ಬಜೆಟ್ 50-60 ಕೋಟಿ ರೂಪಾಯಿ ಇರುತ್ತೆ. ನನ್ನ ಆದಾಯದ ಮೂಲ ಚಲನಚಿತ್ರ ಮಂದಿರಗಳಿಂದ 75% ಆದಾಯ ಬಂದ್ರೆ ಕೇವಲ 25% ಅಮೌಂಟ್ ಓಟಿಟಿಯಿಂದ ಬರುತ್ತಿದೆ ನಂಗೆ. ಅದೇ ಓಟಿಟಿ ಪ್ಲಾಟ್ಫಾರ್ಮ್ ಜನಪ್ರಿಯತೆ ಹೆಚ್ಚಾಗಿ ಚಲನಚಿತ್ರ ಮಂದಿರಗಳಲ್ಲಿ ಬರುವ ಹಣಕ್ಕಿಂತ ಹೆಚ್ಚಿನ ಲಾಭನ ಓಟಿಟಿನಲ್ಲೇ ಕೊಡ್ತೀನಿ ಅನ್ನೋದ್ರೆ ನಾನು ಅಲ್ಲೇ ರಿಲೀಸ್ ಮಾಡಕ್ ರೆಡಿ. ಚಿತ್ರ ನಿರ್ಮಿಸಿದವ್ರಿಗೇನು ವ್ಯಾಪಾರ ಆಗ್ಬೇಕು, ಒಳ್ಳೆ ಲಾಭದಾಯಕ ಅಮೌಂಟ್ ಬಂದ್ರೆ ಓಟಿಟಿ ಆದ್ರೇನು ಥಿಯೇಟರ್ ಆದ್ರೇನು ಮೊದಲು ನಿರ್ಮಾಪಕ ಉಳಿಬೇಕು. ನಿರ್ಮಾಪಕ ಉಳಿದ್ರೆ ಮಿಕ್ಕದವರು. ನಾವು ಹಾಕಿದ ದುಡ್ಡೇ ಬರಲಿಲ್ಲ ಅಂತಂದಾಗ ನಾವು ಅಲ್ಲಿ ರಿಲೀಸ್ ಮಾಡ್ತೀವಿ ಇಲ್ಲಿ ರಿಲೀಸ್ ಮಾಡ್ತೀವಿ ಅನ್ನೋದಲ್ಲ. ಯಾರು ಬೇಕಾದ್ರೆ ಕೇಳಿ, ನಾನು ತೆಗೆದಿರೋ ಚಿತ್ರನ ನನ್ನ ಅಮೌಂಟ್ ಕೊಟ್ಟು ತಗೊಳ್ಳೋರಿಗೆ ನಾನು ಕೊಡಕ್ ರೆಡಿ ಅನ್ನೋ ಹೇಳಿಕೆನ ರಾಕ್ ಲೈನ್ ವೆಂಕಟೇಶ್ವರ ಹೇಳಿದ್ದಾರೆ. ರಾಕ್ ಲೈನ್ ವೆಂಕಟೇಶ್ವರ ಹೇಳಿಕೆಗೆ ಹಲವಾರು ಜನ ನಿರ್ಮಾಪಕರು ನಿರ್ದೇಶಕರು ಕೂಡ ಬೆಂಬಲ ವ್ಯಕ್ತಪಡಿಸ್ತಿದ್ದು ಹಣ ಹಾಕೋರಿಗೆ ಅದ್ರ ಕಷ್ಟ ಗೊತ್ತಿರುತ್ತೆ, ಅದನ್ನ ಸೇಫ್ ಮಾಡ್ಕೊಳ್ಳೋದು ಹೇಗೆ ಅಂತ ಅವ್ರ ಚಿಂತೆ ಆಗಿರುತ್ತೆ. ನೀವು ಇಲ್ಲೇನು ರಿಲೀಸ್ ಮಾಡಿ ಅಲ್ಲೇ ರಿಲೀಸ್ ಮಾಡಿ ಅಂತ ಹೇಳೋರು ಯಾರು ದುಡ್ಡು ಕೊಡ್ತಾರ? ನಾವು ಸಾಲಕ್ಕೆ ಬಡ್ಡಿ ಕಟ್ತೀವಲ್ಲ ಆ ಹಣಾಗೂ ನೀಡ್ತಾರ? ಯಾರು ನೀಡಲ್ಲ. ನಿರ್ಮಾಪಕ ಇದ್ರೆ ಚಿತ್ರರಂಗ ಹಲವಾರು ಜನ ಟೆಕ್ನಿಷಿಯನ್ಗಳು ಬದುಕಕ್ ಸಾಧ್ಯ ಇರೋದು. ಫಸ್ಟ್ ನಿರ್ಮಾಪಕ ಸೇಫ್ ಆಗ್ಬೇಕು ಅನ್ನೋ ಅಭಿಪ್ರಾಯನ ಜನಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಓಟಿಟಿಯಲ್ಲಿ ಫಿಲಂಗಳನ್ನು ರಿಲೀಸ್ ಮಾಡಲು ರೆಡಿ ಎಂದ್ರು ರಾಕ್ ಲೈನ್ ವೆಂಕಟೇಶ್.